ಸಮೃದ್ಧ ಬೈಂದೂರಿನ ನೇತಾರರಂತ ನಮ್ಮ ಗುರುರಾಜ್ ಗಂಟೆಹೊಳೆ ಅವರ ನೇತೃತ್ವದಲ್ಲಿ, ನಮ್ಮ ಪಕ್ಷದ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಮಹಿಳಾ ಮೋರ್ಚಾದ ಸಮಾವೇಶ ಸುಮಾರು 15-20 ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ, ಒಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರ ಆಕ್ರೋಶ ಒಂದೇ, ಚುನಾವಣಾ ಪೂರ್ವದಲ್ಲಿ ಏನು ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿ, ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದರು, ಚುನಾವಣೆ ನಂತರ ನಮ್ಮ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ, ಸಬ್ರಿಜಿಸ್ಟ್ರಲ್ಲಿ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಮಾಡೋ ಮುಖಾಂತರ, ಆ ಬಡವ ಕುಡಿಯುವಂಥ ಒಂದು ಗ್ಲಾಸಲ್ಲೂ ಕೂಡ 40-50 ರೂಪಾಯಿ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿ ಕಿತ್ತುಕೊಳ್ಳುವಂಥ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆಕ್ರೋಶ ಈ ಒಂದು ಹಿಂದೇನು ಮಾಡಿದ್ವಿ, ಮುಂದೆ ಬರುವಂಥ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ನಾವು ಏನು ಮಾಡ್ತೀವಿ, ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೈಂದೂರಿನಲ್ಲಿ, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟುಕೊಂಡು ಈ ರೀತಿಯಂಥ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ, ಪತ್ರಿಕೆ ಮುಖಾಂತರ ನಿನ್ನೆ ಜಾಹೀರಾತನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದ್ರೆ 67 ವರ್ಷ, ಬಡತನವನ್ನು ಪ್ರೀತಿ ಮಾಡಿಕೊಂಡು ಬಡವ್ರನ್ನ ದೂರ ಮಾಡುವಂಥ ಕೆಲಸವನ್ನು ತಾವು ಮಾಡ್ಕೊತ ಏನು ಬಂದ್ರಿ, ಬಡವ್ರು ನಾವು ಹೇಳಿದ ಜಾಗದಲ್ಲಿ ಬಡವರಾಗೇ ಇರಬೇಕು, ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಒತ್ಕೊಂಬರ್ತೀವಿ ಅಂತೇಳಿ ಏನು ಈ ರೀತಿಯಂಥ ಆಡಳಿತವನ್ನು ತಾವು ಕೊಟ್ರಿ, ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ ಕೊಟ್ಟು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟಲ್ಲಿ ಇವತ್ತು ಇಲ್ಲದಂಥ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥ ದುಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅರೆ ಈ ಗ್ಯಾರಂಟಿ ಇದು ಯಾರೂ ಕೂಡ ಜನರಿಗೆ ಪ್ರಾಮಾಣಿಕ ಮುಟ್ಟಿಲ್ಲ, ಹಾಗೆ ಆಕ್ರೋಶಗೊಂಡಿದ್ದಾರೆ. ಇದು ಜೊತೆಗೆ ನೀವು ಗಮನಿಸಬೇಕಾದ್ರೆ ಈ ಒಂದು ವಾರದಲ್ಲಿ ನಡೆದಂಥ ಘಟನೆಗಳು, ನಿನ್ನೆ ಹುಬ್ಳಿಲಿ ನಡೆದಂಥ, ನೇಹನ್ ಮೇಲೆ ನಡೆದಂಥ ಏನು ಆ ದುರ್ಮರಣ ಏನು ನಡೆದು ಹೋಯಿತು, ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ಅನ್ನೋದೇ ನಡೆದು ಹೋಯಿತು. ಇವತ್ತು ಕೊಲೆ ಮಾಡಿದಂಥ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೊರತು ಇವರು ಕೊಲೆಗಡುಕರಿಗೆ, ಅರೆ ಕೊಲೆಯಾದಂಥ ಕುಟುಂಬಕ್ಕೆ ಪಾಪ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಅವ್ರದೇ ಸರ್ಕಾರಕ್ಕೆ. ಈ ರೀತಿ DJ ಹಳ್ಳಿ KJ ಹಳ್ಳಿಯಲ್ಲೂ ಕೂಡ ನಡೆದಂಥ ಘಟನೆಗಳಿರ್ಬೋದು, ಇವೆಲ್ಲದೂ ಕೂಡ ಕಾಂಗ್ರೆಸ್ಸಿನ ಅವ್ರ ಪಕ್ಷದಲ್ಲಿರುವಂಥ ಮುಖಂಡರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಒಂದು ಮಸೂದೆಯನ್ನು ಏನಂತಾರೆ ಹೊರಟಿದ್ರು, ಭಕ್ತರು ಕೊಟ್ಟಂಥ ಠೇವಣಿ ಹಣವನ್ನು ಕೂಡ ಇತರ ಹಂಚಬೇಕು ಅಂತೇಳಿ, ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಲಿಸಿದ್ದು ನಿಮ್ಗೆ ಗೊತ್ತಂಥ ವಿಚಾರ. ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಎದುರಿಸುವಂಥ ಒಂದು ಕೆಲಸವನ್ನು ಇನ್ನು ಪದೇ ಪದೇ ಏನು ಮಾಡ್ತಾ ಇದ್ದಾರೆ, ಈ ಚುನಾವಣೆ ನಂತರ ಅವ್ರ ಜಾಗವನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಈ ಸರ್ಕಾರ ಏನು ತುಂಬ ದಿನ ಉಳಿಯಲ್ಲ, ಯಾಕಂದ್ರೆ ಇಂಥ ಬರಗಾಲದಲ್ಲೂ ಕೂಡ ಬಡವ್ರು ಕಣ್ಣಿರೋಸುವಂಥ ಕೆಲಸವನ್ನು ಮಾಡಲಿಲ್ಲ ಇವರು. ಇವತ್ತು ಹೈನುಗಾರಿಕೆ ಮಾಡುವಂಥ ನಮ್ಮ ರೈತರು ಸುಮಾರು 27 ಲಕ್ಷ ಕುಟುಂಬಗಳಿಗೆ ಲಾಭದ ದುಡ್ಡು ಬಿಟ್ಟು ಪ್ರೋತ್ಸಾಹಧನ 5 ರೂಪಾಯಿ ಸುಮಾರು 680 ಕೋಟಿ ಕೂಡ ಕೊಡೋಂಥದ್ದು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಚುನಾವಣೆ ಆದಮೇಲೆ ಈ ದೇಶದಲ್ಲಾದಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ. ಆದಷ್ಟು ಬೇಗ ಒಂದು ಸಮಯ ನಮ್ಮ ದೇವೇಗೌಡರ ಒಂದು ಹಾರೈಕೆ, ಇವತ್ತು ಅವರು ಕೂಡ ಕೈ ಜೋಡಿಸಿದ್ದಾರೆ, ಇವತ್ತು ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತೇಳಿ. ಹಾಗಾಗಿ ಬರುವಂಥ ದಿನದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ನಾವು ಯಾರು ಕೂಡ ಆಶ್ಚರ್ಯ ಪಡಬೇಕಾಗಿದೆ. ಈಶ್ವರಪ್ಪನವರು 3 ಸಾರಿ ಬಂದು ಸಮಾವೇಶ ಸಭೆ ಪ್ರೆಸ್ ಮೀಟ್ಗಳನ್ನು ಮಾಡ್ಕೊಂಡು ಹೋದರು. ಇಲ್ಲಿ ಅವರಿಗೆ ರಾಷ್ಟ್ರಭಕ್ತರು ಇರೋದು, ಹಿಂದುತ್ವ ಇರೋದು, ಇಲ್ಲಿ ಎಲ್ಲರೂ ನನಗೆ ವೋಟ್ ಹಾಕ್ತಾರೆ ಅಂತ ಬೈಂದೂರಿಂದ ಪ್ರಶ್ನೆ ಇಲ್ಲ ಪಾಪ. ಅವರೊಬ್ಬರು ಪಕ್ಷೇತರ ಅಭ್ಯರ್ಥಿಗೆ ಅವ್ರ ಪ್ರಚಾರ ಅವ್ರು ಮಾಡ್ತಾ ಇದ್ದಾರೆ. ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿ ಇವತ್ತು ಹಿಂದುತ್ವ ಅಂತ ಬಂದರೆ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಭಾರತೀಯ ಜನತಾ ಪಕ್ಷ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಹಾಗೆ ಜನ ಅತ್ಯಂತ ಪ್ರಜ್ಞಾವಂತಿದ್ದಾರೆ. ಇವತ್ತು ಮೋದಿಜಿಯವರ ಪಕ್ಷಕ್ಕೆ ಕಮಲದೊಬ್ಬರಿಗೆ ಯಾರಿಗೆ ವೋಟ್ ಹಾಕಬೇಕು ವೋಟ್ ಹಾಕ್ತಾರೆ. ಈಗಾಗಲೇ ಅದಕ್ಕೆ ನಮ್ಮ ಪ್ರಧಾನಮಂತ್ರಿನೂ ಕೂಡ ನಿನ್ನೆ ಉತ್ತರವನ್ನು ನಿನ್ನೆ ಅವ್ರು ಕೊಟ್ಟಂಥ ಹೇಳಿಕೆಗೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವ್ರು ಕೊಟ್ಟಿರ್ಬೋದು. ಇವತ್ತು ನಮ್ಮ ಹಿಂದೂಗಳದ್ದು ಕಿತ್ಕೊಂಡು ಇತರಿಗೆ ಹಂಚುವಂಥ ದಿನಗಳು ದೂರ ಇಲ್ಲ ಅಂತೇಳಿ ನಿನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ. ಆ ತಪ್ಪನ್ನು ಹಿಂದೂ ಮಾಡಿದ್ದಾರೆ, ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಈಗ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು ಇವತ್ತು ಎಷ್ಟು ಜನ ಕಾರ್ಯಕರ್ತರು, ನಾವು ದೊಡ್ಡ ಪಟ್ಟಿನೇ ಕೊಡ್ಬೋದು. ಇವತ್ತು ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತರ ಸಾವಿನಿಂದ ಹಿಡಿದು ಶಿವಮೊಗ್ಗದ ಹರ್ಷನ ಸಾವಿನವರೆಗೂ ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು, ಅವರ ಕುಟುಂಬ, ಅವರ ಅಕ್ಕ ತಂಗಿ, ಇವತ್ತು ವಿಧುವೆಯರಾಗಿರೋದು, ಕುಂಕುಮನ ಕಳ್ಕೊಂಡಿರೋದು, ಇದೆಲ್ಲ ಉದಾಹರಣೆ ಕಣ್ಮುಂದಿದೆಯಲ್ಲ, ಜನ ನೋಡ್ತಾ ಇದ್ದಾರಲ್ಲ.
ಹಾಗಾಗಿ ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೂ ಸಹ ಈ ರೀತಿ ಅಂತ ಹೇಳಿಕೆನ ಕೊಡ್ತಾ ಇರ್ತೀವಿ. ಇಲ್ಲ ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಪ್ರಶ್ನೆನೇ ಇಲ್ಲ. ಚುನಾವಣೆ ಆದಮೇಲೆ ಕೂರ್ತೀನಿ, ಯಾರಿಗೆ ಯಾವ್ದು ಬೇಕು, ಜೀವನ ಕಟ್ಟಲಿಕ್ಕೆ ಏನು ಬೇಕು, ಆ ದಿಕ್ಕಲ್ಲಿ ಇವತ್ತು ಸುಮಾರು 800 ಕೋಟಿ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧವಾದಂಥ ನೀರನ್ನು ಕೊಡುವಂಥ ಕಾರ್ಯ ಈಗಾಗಲೇ ಶುರುವಾಗಿದೆ. ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನಗಳು ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ. ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರಕ್ಕೂ ಮತ್ತು ನಮ್ಮ ತೀರ್ಥಳ್ಳಿ ಇದು ಮೇಘರಳ್ಳಿಯಿಂದ ಸೋಮೇಶ್ವರಕ್ಕೆ ಸುಮಾರು 12 ಕಿಲೋಮೀಟರ್ನ ಟನಲ್ ಮಾಡಲಿಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ನಂಗೆ ಸ್ಯಾಂಕ್ಷನ್ ಮಾಡಿ ಡಿ ಪಿ ಆರ್ ಮಾಡಲಿಕ್ಕೆ ಮೊನ್ನೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಕರಾವಳಿ ಮತ್ತು ನಮ್ಮ ಮಲ್ನಾಡನ್ನು ಜೋಡಿಸುವಂಥ ಕೆಲಸ ಕೂಡ ಇದ್ರ ಮುಖಾಂತರ ಆಗುತ್ತೆ. ಈ ಥರ ಜೀವನ ಕಟ್ಟುವಂಥಕ್ಕೆ ಏನು ಮಾಡ್ಬೇಕನ್ನ ಗಮನ ಕೊಡ್ತೀವಿ. ಒಂದು ಇಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಗೌರವಂತ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದರ ಆದ್ಯತೆಯನ್ನು ಕೊಟ್ಟು ಇದನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೊಲ್ಲೂರು ಕಾರ್ಡರ್ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಯಾಕಂದರೆ ಕೊಲ್ಲೂರು ತಾಯಿಯ ಇತಿಹಾಸ ಇಡೀ ಪ್ರಪಂಚಕ್ಕೆ ಗೊತ್ತಂತ ಕೇಂದ್ರ ನಮ್ಮ ಕ್ಷೇತ್ರದಲ್ಲಿರೋದು ನಮ್ಮ ಸೌಭಾಗ್ಯ. ಇವತ್ತು ಅಂಥ ಕ್ಷೇತ್ರದ ಒಬ್ಬ ಭಕ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 100ಕ್ಕೆ 100 ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಮಾಡಿ ಇದನ್ನು ಆದ್ಯತೆ ಕೊಟ್ಟು ಕೆಲಸ ಮಾಡ್ಸೋಕ್ಕೆ ಏನಾಗಬೇಕು ನಾನು ನಮ್ಮ ಗುರುರಾಜ್ ಗಂಟೇವಾಳರು ಗಮನವನ್ನು ಕೊಡ್ತೀವಿ. ಪಾಪ ಈ ಕಾಂಗ್ರೆಸ್ ಅವರು ಪಾಪ ಒಬ್ಬ ವಿರೋಧ ಪಕ್ಷಕ್ಕೆ ಕೊನೆಯ ಒಂದು ಆಯುಧ ಅಂದರೆ ಅಪಪ್ರಚಾರ ಅಂತ ಹೇಳ್ತಾರೆ. ಆ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಬೈಂದು ಕ್ಷೇತ್ರವನ್ನು ನಾಳೆ ನಿಮ್ಮ ರಾಘಣ್ಣ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಬೈಂದು ಕ್ಷೇತ್ರ ಬಿಟ್ಟುಬಿಡ್ತಾರೆ ಅಂತಲೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಕೊಲ್ಲೂರು ತಾಯಿ ಬೇರೆ ಅಲ್ಲ, ಕೊಲ್ಲೂರು ವಾಸ ಮಾಡ್ತಿರೋ ಜನ ಬೇರೆ ಅಲ್ಲ. ನನ್ನ ಮನಸ್ಸಲ್ಲಿ ಕನ್ಸು ಮನಸ್ಸಲ್ಲಿ ಕೂಡ ಆ ರೀತಿ ಅಂತ ಆಲೋಚನೆ ನಂಗೆ ಬಂದಿದ್ದೆ, ಆದರೆ ದೇವ್ರು ನನ್ನನ್ನು ನೋಡ್ಕೊತಾನೆ. ಹಾಗೆ ಈ ರೀತಿಯಂಥ ಅಪಪ್ರಚಾರಕ್ಕೆ ಕಿವಿಗೊಡಬಾರ್ದು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ.